ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವಿಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಶೇಷವಾದಂತಹ ಮಾಹಿತಿ ಮತ್ತು ಸಂದೇಶಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವುದು ಜೀವನದಲ್ಲಿ ಶಾಶ್ವತವಲ್ಲ ಯಾವುದೇ ಕಾರಣಕ್ಕೂ ಹೆಚ್ಚು ಒತ್ತಡಕ್ಕೆ ಒಳಗಾಗಲು ಹೋಗಬೇಡಿ ಏಕೆಂದರೆ ಪರಿಸ್ಥಿತಿಯು ಎಷ್ಟೇ ಕೆಟ್ಟದ್ದಾಗಿದ್ದರೂ ಕೂಡ ಬದಲಾವಣೆ ಎನ್ನುವುದು ಬಂದೇ ಬರುತ್ತದೆ ಬದಲಾವಣೆ ಎನ್ನುವುದು ಜಗದ ನಿಯಮವಲ್ಲವೇ ಯಾವುದಕ್ಕೇ ಆಗಲಿ ನಾವು ಹೆಚ್ಚು ಚಿಂತೆ ಮಾಡುವುದು ತರವಲ್ಲ ಮನುಷ್ಯನಲ್ಲಿ ಕೇವಲ ಒಳ್ಳೆಯ ಚಿಂತನೆಗಳಿದ್ದರಷ್ಟೇ ಸಾಲದು ಅವುಗಳನ್ನ ನಾವು ಅನುಷ್ಠಾನಕ್ಕೆ ತರುವಂತಹ ಸಂಕಲ್ಪಗಳು ಕೂಡ ಇರಬೇಕು ಉಪದೇಶಗಳಿಗಿಂತಲೂ ಆಪತ್ಕಾಲದಲ್ಲಿ ಮಾಡಿದಂತಹ ಒಂದು ಸಹಾಯ ಶ್ರೇಷ್ಠವಾದುದ್ದಾಗುತ್ತದೆ ಪ್ರಪಂಚವು ನೀನು ಹೇಗಿದ್ದರೂ ದೂಷಣೆ ಮಾಡಿ ಮಾಡುತ್ತದೆ ಶ್ರೀರಾಮನಂತಿದ್ದರು ಸತ್ಯ ಹರಿಶ್ಚಂದ್ರನಂತಾದರು ಆದ್ದರಿಂದಲೇ ನೀವು ಲೋಕವನ್ನ ಮೆಚ್ಚಿಸುವಂತಹ ಹುಚ್ಚನ್ನ ಹೊಂದಬೇಡಿ ಸದಾ ನೀವು ನೀವಾಗಿರುವುದನ್ನ ತಿಳಿದುಕೊಳ್ಳಿ ಮನಸ್ಸಿನಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ಎನ್ನುವುದು ತಾನಾಗಿಯೇ ನಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಹೆಚ್ಚು ತಿಳಿದುಕೊಂಡವರು ಸ್ವಲ್ಪವೇ ಮಾತನಾಡಿದರೂ ಸಾಕು ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷವನ್ನ ಕುಡಿದು ಅವರು ಸಾಯಲಿ ಎಂದು ಕಾಯುತ್ತಾ ಇರುತ್ತದೆ ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವ ದೊಡ್ಡ ಗುಣವಿರುತ್ತದೆಯೋ ಆ ವ್ಯಕ್ತಿಯು ತನಗರಿವಿಲ್ಲದಂತೆಯೇ ಬಹಳ ಎತ್ತರಕ್ಕೆ ಬೆಳೆಯುತ್ತಾನೆ ನಾಲಿಗೆಗೆ ಮೂಳೆ ಇಲ್ಲದೇ ಇರಬಹುದು ಆದರೆ ಅದು ಹೃದಯವನ್ನೇ ಒಡೆಯುವಷ್ಟು ಬಲಿಷ್ಠವಾಗಿರುತ್ತದೆ ಹಾಗಾಗಿ ಮಾತಿನ ಮೇಲೆ ಎಚ್ಚರವಾಗಿ ಇರಬೇಕು ಧ್ಯಾನವು ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುತ್ತದೆ ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುತ್ತದೆ ಆಡಂಬರದಿಂದ ಮಾಡುವಂತಹ ಪೂಜೆಗಳಿಗಿಂತ ನಮ್ಮ ಆತ್ಮದ ಸಂತೋಷದಿಂದ ಮಾಡುವಂತಹ ಪೂಜೆಯೇ ಭಗವಂತನಿಗೆ ಶ್ರೇಷ್ಠವಾದದ್ದು ಜೀವನದಲ್ಲಿ ಯಾವ ಪರಿಸ್ಥಿತಿಯೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ ಸುಖ ಪಡಲು ದುಃಖವನ್ನ ಪಡಲು ನಮ್ಮ ಮನಸ್ಸೇ ಮುಖ್ಯವಾದ ಕಾರಣ ಒಂದು ಉತ್ತಮವಾದ ಪುಸ್ತಕವು ನೂರು ಒಳ್ಳೆಯ ಸ್ನೇಹಿತರಿಗೆ ಸಮ ಆದರೆ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮನಾಗುತ್ತಾನೆ ಅನ್ನದಾನ ಮಾಡುವುದಕ್ಕಿಂತ ಅನ್ನಕ್ಕೆ ದಾರಿ ಮಾಡಿಕೊಡುವುದು ಬಹಳ ಶ್ರೇಷ್ಠ ಕೆಲಸ ಸಂಪತ್ತು ಉಳ್ಳವನು ಶ್ರೀಮಂತನಲ್ಲ ಸಂತಸ ಉಳ್ಳವನೇ ನಿಜವಾದ ಶ್ರೀಮಂತ ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು ಕಾಲ ತಪ್ಪದೆ ಸಮಾಧಾನವನ್ನ ನೀಡುತ್ತದೆ ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿರುವ ಸುಳ್ಳುಗಳಿಂದ ಅಲ್ಲ ಹೇಳದೆ ಬಚ್ಚಿಟ್ಟುಕೊಂಡಿರುವಂತಹ ಅದೆಷ್ಟೋ ಸತ್ಯಗಳಿಂದ ನಿಮ್ಮೆಲ್ಲ ಒತ್ತಡಗಳಿಗೂ ನೀವು ಪ್ರತಿಕ್ರಿಯಿಸುವ ಬಗೆಯೇ ಕಾರಣ ಆದ್ದರಿಂದ ಸ್ಪಂದಿಸುವುದನ್ನ ಮೊದಲು ಕಲಿಯಿರಿ ಪ್ರತಿಕ್ರಿಯೆ ಬೇಡ ನಿಮಗಾದ ನೋವನ್ನು ಮರೆತು ಬಿಡಿ ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡಿ ನಗುವಾಗ ಚಿಂತೆ ಇರುವುದಿಲ್ಲ ಚಿಂತಿಸುವಾಗ ನಗು ಬರುವುದಿಲ್ಲ ನಾವು ನಕ್ಕರು ಅತ್ತರು ಸಮಯ ನಿಲ್ಲುವುದಿಲ್ಲ ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗವಿರಬೇಕು ಸಂಪೂರ್ಣ ಜಗತ್ತನ್ನೇ ಗೆಲ್ಲಬಹುದು ನಮ್ಮಲ್ಲಿ ಸಂಸ್ಕಾರ ಇದ್ದರೆ ಅದೇ ಜಗತ್ತನ್ನ ಕಳೆದುಕೊಳ್ಳಲೂಬಹುದು ಅಹಂಕಾರ ಒಂದು ಮನುಷ್ಯನ ತಲೆಗೆ ಏರಿದರೆ ಯಾವಾಗ ನಿನ್ನ ಅತಿಯಾದ ಯೋಚನೆಗಳು ಅತಿಯಾದ ನಿರೀಕ್ಷೆಗಳು ಅಂತ್ಯವಾಗುತ್ತದೆಯೋ ಅಲ್ಲಿಂದಲೇ ನಿನಗೆ ನೆಮ್ಮದಿ ಆರಂಭವಾಗುತ್ತದೆ ಪರರ ಸೇವೆಗಾಗಿ ಸರ್ವಸ್ವವನ್ನು ತೊರೆಯುವವರು ಮಾತ್ರ ಮುಕ್ತಿಗೆ ಅರ್ಹರಾದವರು ಎಲ್ಲ ಶಕ್ತಿಯೂ ನಿಮ್ಮೊಳಗೆಯೇ ಇರುತ್ತದೆ ನೀವು ಏನು ಬೇಕಾದರೂ ಸಾಧಿಸಬಹುದು ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಬಲ್ಯ ಬಿಟ್ಟು ಬಿಡಿ ಎದ್ದು ನಿಲ್ಲಿ ನಿಮ್ಮೊಳಗಿನ ದೈವತ್ವವನ್ನು ಸಾಕಾರಗೊಳಿಸಿಕೊಳ್ಳಿ ನಾನು ಎನ್ನುವುದನ್ನ ಬಿಡುವವರೆಗೂ ನೀನು ಎನ್ನುವುದು ನಿಜವಾಗಿಯೂ ತಿಳಿಯುವುದಿಲ್ಲ ನೀನು ಎನ್ನುವುದನ್ನ ತಿಳಿದ ಮೇಲೆ ನಾನು ಎನ್ನುವುದು ಖಂಡಿತ ಉಳಿಯುವುದಿಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಳ್ಳುವವರಿಗೆ ಮೋಸ ಮಾಡುವುದಕ್ಕೆ ಬರುವುದಿಲ್ಲ ಮೋಸ ಮಾಡುವವರಿಗೆ ಕೋಪವೇ ಬರುವುದಿಲ್ಲ ಯಾವ ವ್ಯಕ್ತಿಯು ತನ್ನ ಬದುಕಿನಲ್ಲಿ ಕೆಟ್ಟ ದಿನಗಳನ್ನ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುವುದಿಲ್ಲ ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ ಹಾಗಾಗಿ ತಪ್ಪನ್ನ ಮನ್ನಿಸಿ ಮೋಸವನ್ನಲ್ಲ ಒಳ್ಳೆಯ ಸಂಬಂಧಗಳನ್ನ ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧಗಳನ್ನ ಮೌನವಾಗಿದ್ದು ಕಳೆದುಕೊಂಡು ಬಿಡಿ ಚಿಕ್ಕದೊಂದು ಮೇಣದ ಬತ್ತಿಯು ತನ್ನ ಮಿತಿಯಲ್ಲಿ ಇರುವಂತಹ ಕತ್ತಲೆಯನ್ನ ನಿವಾರಿಸುವುದಕ್ಕೆ ಪ್ರಯತ್ನಿಸುತ್ತದೆ ಸೂರ್ಯನಿಲ್ಲದ ಸಮಯಕ್ಕೆ ಅದೇ ದೊಡ್ಡದು ಯಾವುದು ಚಿಕ್ಕುದೆಂಬುದು ಆಲಸ್ಯವಾಗಿ ಯೋಚಿಸುವುದನ್ನ ಬಿಟ್ಟು ಬಿಡಿ ಕಷ್ಟ ಕಾಲದಲ್ಲಿ ನಮ್ಮನ್ನ ಆರೈಕೆ ಮಾಡುವವರಿಗಿಂತ ಅವರಿಷ್ಟುಗಳನ್ನ ಪೂರೈಸಿಕೊಳ್ಳಲು ಬಳಸಿಕೊಳ್ಳುವವರೇ ಹೆಚ್ಚು ಜಗತ್ತಿನ ಅತಿ ದೊಡ್ಡವಾದಂತಹ ಪ್ರಾರ್ಥನೆ ಎಂದರೆ ಅದು ತಾಳ್ಮೆ ಮಾತ್ರ ಜಗತ್ತಿನ ಅಗ್ಗದ ವಸ್ತುವೆಂದರೆ ಸಲಹೆ ಒಬ್ಬರನ್ನ ಕೇಳಿದರೆ ಸಾವಿರ ಜನ ನೀಡುತ್ತಾರೆ ಅದೇ ಜಗತ್ತಿನ ದುಬಾರಿ ವಸ್ತು ಎಂದರೆ ಸಹಾಯ ಸಾವಿರ ಜನರನ್ನ ಕೇಳಿದಾಗ ಒಬ್ಬರು ಮಾತ್ರವೇ ಸಹಾಯಕ್ಕೆ ಮುಂದಾಗುತ್ತಾರೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದನ್ನು ಮಾತ್ರ ನಿಲ್ಲಿಸಿಲ್ಲ ಏಕೆಂದರೆ ಇಲ್ಲಿ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿರುತ್ತದೆ ಕಷ್ಟಗಳೇ ನಮ್ಮ ಪರಮ ಮಿತ್ರರು ಕಷ್ಟಗಳನ್ನ ಎದುರಿಸುವುದನ್ನ ಕಲಿತವರು ಎಂದಿಗೂ ಯಾರಿಗೂ ಹೆದರುವುದಿಲ್ಲ ಬೇಕು ಎಂಬ ಪದ ನಮ್ಮನ್ನು ಗಾಣದೆತ್ತಿನಂತೆ ದುಡಿಯುವಂತೆ ಮಾಡಿಬಿಡುತ್ತದೆ ಕೆಟ್ಟವರು ಕೆಟ್ಟದ್ದನ್ನ ಮಾಡೋಕೆ ಶುರು ಮಾಡಿದರೆ ಕೆಟ್ಟದ್ದಾಗಬಹುದು ಆದರೆ ಒಳ್ಳೆಯವರು ಕೆಟ್ಟದ್ದನ್ನ ಮಾಡಲು ಶುರು ಮಾಡಿದರೆ ಅದು ಭಯಂಕರವಾಗಿ ಇರುತ್ತದೆ ಸಮಯದ ಚಕ್ರವು ಬಹಳ ವೇಗವಾಗಿ ಓಡುತ್ತದೆ ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರವನ್ನ ತೋರಿಸಬಾರದು ನಿಮ್ಮ ವೈದ್ಯೆ ಮನೆ ಬಾಗಿಲಿಗೆ ಬಂದರೂ ನಗು ನಗುತ್ತಾ ಸ್ವಾಗತಿಸಿ ಏಕೆಂದರೆ ತನ್ನನ್ನು ಕಡಿಯುವ ಮನುಷ್ಯರಿಗೂ ಮರ ನೆರಳನ್ನೇ ನೀಡುತ್ತದೆ ಯಾರಾದರೂ ಬಂದು ನಿಮ್ಮ ಬಳಿ ತಮ್ಮ ಸಮಸ್ಯೆಗಳನ್ನು ಹೇಳುತ್ತಿದ್ದಾರೆ ಎಂದರೆ ಭಗವಂತನಲ್ಲಿರುವಂತಹ ಸಂಪೂರ್ಣ ವಿಶ್ವಾಸ ನಿಮ್ಮಲ್ಲಿದೆ ಎಂದರ್ಥ ಅವರ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಿ ಎಲ್ಲಿ ಮಾತನಾಡಬೇಕು ಎಂದು ತಿಳಿದವರಿಗಿಂತ ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದವರು ನಿಜವಾದಂತಹ ಬುದ್ಧಿವಂತರು ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗಿಯೂ ಇರುವುದಿಲ್ಲ ಅವರವರ ಯೋಚನೆ ಅವರವರ ತಿಳುವಳಿಕೆಗೆ ಬಿಡುತ್ತದೆ ಅವರ ವ್ಯಕ್ತಿತ್ವವು ವೀಕ್ಷಕರೇ ಈ ಒಂದು ವಿಶೇಷವಾದಂತಹ ಸಂದೇಶಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದ